ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ಭಾರಿ ಸುದ್ದಿಯಲ್ಲಿರುವ ಬಾಲಿವುಡ್ ನಟಿ ಕಂಗನಾ ರನೌತ್ ಕೊನೆಗೂ ಉದ್ಧವ್ ಠಾಕ್ರೆ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಮುಂದೆ ಮಂಡ್ಯ ಊರ್ಬಿಟ್ರ. ಹೌದು, ಮುಂಬೈ ತೊರೆಯುತ್ತಿದ್ದೇನೆ ಎನ್ನುವ ಕಂಗನಾ ಅವರ ಟ್ವೀಟ್ ಈ ರೀತಿ ಸಂಶಯ ಪಡುವಂತೆ ಮಾಡಿದೆ. ಠಾಕ್ರೆ ಸರ್ಕಾರಕ್ಕೆ ಟಕ್ಕರ್ ನೀಡುತ್ತಾ ಎಲ್ಲ ರಹಸ್ಯಗಳನ್ನ ಬಯಲಿಗೆಳಿತೀನಿ ಎಂದು ಆರ್ಭಟಿಸಿದ ಕಂಗನಾ ಕೊನೆಗೂ ಮುಂಬೈ ತೊರೆಯುವಂತಹ ನಿರ್ಧಾರ ಮಾಡಿರೋದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೆಪ್ಟೆಂಬರ್ 9 ಭಾರಿ ಭದ್ರತೆಯೊಂದಿಗೆ ಮುಂಬೈಗೆ ಆಗಮಿಸಿದ್ದ ಕಂಗನಾ ಕಳೆದ ಭಾನುವಾರ ಸೆಪ್ಟೆಂಬರ್ 13 ಮಹಾರಾಷ್ಟ್ರದ ರಾಜ್ಯಪಾಲರಾದ ಭಗತ್ ಸಿಂಗ್ ಕೋಶಿಯಾರಿ ಅವರನ್ನ ಭೇಟಿಯಾಗಿದ್ರು. ಸಮ್ಮಿಶ್ರ ಸರ್ಕಾರದ ಜೊತೆಗೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ವಿರುದ್ಧವೂ ಕೂಡ ಕಂಗನಾ ಕಿಡಿಕಾರಿದ್ರು. ಇತಿಹಾಸ ನಿಮ್ಮ ಮೌನವನ್ನ ನಿರ್ಣಯಿಸುತ್ತೆ ಅಂತ ಟ್ವೀಟ್ ಮಾಡಿದ್ರು. ಇನ್ನು ಡಾಕ್ಟರ್ ಅಂಬೇಡ್ಕರ್ ನಿಮಗೆ ನೀಡಿರುವ ಸಂವಿಧಾನದ ತತ್ವಗಳನ್ನ ಎತ್ತಿ ಹಿಡಿಯುವಂತೆ ಕೋರಲು ನಿಮ್ಮ ಸರ್ಕಾರಕ್ಕೆ ಸೂಚಿಸಲು ನಿಮಗೆ ಸಾಧ್ಯವಿಲ್ವಾ? ನೀವು ಪಶ್ಚಿಮದಲ್ಲಿ ಹುಟ್ಟಿ ಬೆಳೆದು ಭಾರತದಲ್ಲಿ ನೆಲೆಸಿದ್ದೀರಿ. ಮಹಿಳೆಯರ ಹೋರಾಟದ ಬಗ್ಗೆ ನಿಮಗೆ ಗೊತ್ತಿರಬಹುದು. ನಿಮ್ಮ ಸರ್ಕಾರ ಮಹಿಳೆಯರಿಗೆ ಕಿರುಕುಳ ನೀಡಿ ವ್ಯವಸ್ಥೆಯನ್ನ ಅಪಹಾಸ್ಯ ಮಾಡ್ತಾ ಇದೆ. ನಿಮ್ಮ ಮೌನವನ್ನ ಇತಿಹಾಸ ನಿರ್ಣಯಿಸುತ್ತೆ. ನೀವು ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸುತ್ತೀರಿ ಎಂದು ನಂಬಿದ್ದೇನೆ ಅಂತ ಕಂಗನಾ ರನೌತ್ ಸೋನಿಯಾ ಗಾಂಧಿಗೆ ಟ್ವೀಟ್ ಮಾಡಿದ್ರು. ಇನ್ನು ಕಂಗನಾ ಮಾಡಿರುವ ಟ್ವೀಟ್ ಭಾರವಾದ ಹೃದಯದಿಂದ ಮುಂಬೈ ತೊರೆಯುತ್ತಿದ್ದೇನೆ. ನನ್ನ ಮೇಲೆ ನಿರಂತರ ದಾಳಿ ಮಾಡಲಾಗ್ತಿತ್ತು. ಉಗ್ರರಂತೆ ನನ್ನ ಮೇಲೆ ಬೆದರಿಕೆ ಹಾಕಲಾಗ್ತಿದೆ. ನಿಂದನೆಯನ್ನ ಮಾಡಲಾಗ್ತಿದೆ. ನನ್ನ ಕಚೇರಿಯನ್ನ ಧ್ವಂಸ ಮಾಡಲಾಯ್ತು ಮತ್ತು ನನ್ನ ಮನೆಯನ್ನು ಕೂಡ ಕೆಡವಲು ಪ್ರಯತ್ನಿಸಲಾಯ್ತು ಅಂತ ಕಂಗನಾ ಟ್ವೀಟ್ ಮಾಡಿದ್ದಾರೆ. ನನ್ನ ಸುತ್ತ ಭದ್ರತೆ ಇರುವಂತೆ ಮಾಡಲಾಯ್ತು. ಇವುಗಳೆಲ್ಲವೂ ನೋಡಿದಾಗ ಮುಂಬೈ ನಗರ ಪಾಕ್ ಆಕ್ರಮಿತ ಕಾಶ್ಮೀರದಂತೆ ಭಾಸವಾಗ್ತಿದೆ ಎಂದು ನಾನು ಹೇಳಿದ ಮಾತು ಸತ್ಯವಲ್ವಾ ಅನ್ನೋಷ್ಟು ಮತ್ತೆ ಸಾಬೀತಾಗ್ತಾ ಇದೆ. ನನ್ನ ಹೇಳಿಕೆ ಸರಿಯಾಗಿದೆ ಅನಿಸ್ತಾ ಇದೆ ಅಂತ ಕಂಗನಾ ಮತ್ತೆ ಟ್ವೀಟ್ ಮಾಡಿದ್ದಾರೆ. ಉದ್ಧವ್ ಠಾಕ್ರೆ ಮತ್ತು ಕರಣ್ ಜೋಹರ್ ಗ್ಯಾಂಗ್, ನೀವು ನನ್ನ ಕಚೇರಿಯನ್ನ ನೆಲಸಮಗೊಳಿಸಿದ್ದೀರಿ. ಬನ್ನಿ, ನನ್ನ ಮನೆ ದೇಹವನ್ನ ಕೂಡ ನೆಲಸಮ ಮಾಡಿ. ಇಡೀ ಜಗತ್ತೇ ನೀವು ಮಾಡುತ್ತಿರೋದನ್ನ ನೋಡ್ಲಿ. ನಾನು ಸಾಯ್ಲಿ ಅಥವಾ ಬದುಕಲಿ, ನಿಮ್ಮ ಎಲ್ಲ ವಿಷಯಗಳನ್ನ ಬಹಿರಂಗಗೊಳಿಸದೆ ಬಿಡೋದಿಲ್ಲ ಅಂತ ಬಹಿರಂಗ ಸವಾಲು ಹಾಕಿದ್ದ ಕಂಗನಾ ರನೌತ್ ಈಗ ಮುಂಬೈ ಬಿಟ್ಟು ಹೋಗೋದಾಗಿ ಟ್ವೀಟ್ ಮಾಡಿದ್ದಾರೆ. ಅವರಿಗೆ ಕೇಂದ್ರ ಸರ್ಕಾರ Y+ ಸೆಕ್ಯುರಿಟಿಯನ್ನ ನೀಡಿತ್ತು. ಆದ್ರೂ ಅವರು ಮುಂಬೈ ತೊರೆಯುವ ಮಾತಾಡ್ತಿರೋದು ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ.